ಗೊಬ್ಬಿ ಹಾಗೂ ಶಿರಾ ತಾಲೂಕಿನ ವಿವಿಧ ಗ್ರಾಮಗಳ ರೈತರು ಇಂದು ತುಮಕೂರಿನ ಎಸ್ಪಿ ಕಚೇರಿಗೆ ಬಂದು ತಮಗಾದ ಅನ್ಯಾಯದ ಬಗ್ಗೆ ಮನವಿ ನೀಡಿದರು. ಗೊಬ್ಬಿ ತಾಲೂಕು ಕೊಮ್ಮನಹಳ್ಳಿಯ ಕೆಆರ್ ಗುರುಸ್ವಾಮಿ ಎಂಬಾತ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಕೊಡಿಸುವುದಾಗಿ ಹಣ ಪಡೆದು ಹಲವರಿಗೆ ವಂಚಿಸಿದ್ದಾನೆ ಎಂದು ಎಸ್ಪಿ ರಾಹುಲ್ ಕುಮಾರ್ ಶಹಾಪುರ ವಾರ್ಡ್ ಅವರಿಗೆ ಮನವಿ ಸಲ್ಲಿಸಿ ಕ್ರಮಕ್ಕೆ ಕೋರಿದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಬೋರ್ವೆಲ್ ಕೊರೆಯಲು, ಟ್ರ್ಯಾಕ್ಟರ್, ಕಾರು ಖರೀದಿಗೆ ಸಾಲ ಸೌಲಭ್ಯ ಕೊಡಿಸುತ್ತೇನೆ ಎಂದು ಹಲವು ರೈತರನ್ನ ನಂಬಿಸಿ ಅವರಿಂದ ಹಣ ಪಡೆದು ವಂಚಿಸಿದ್ದಾನೆ. ನಾಯಕ ಸಮಾಜಕ್ಕೆ ಸೇರಿರತಕ್ಕಂಥ ಒಬ್ಬ ವ್ಯಕ್ತಿ ಗುಬ್ಬಿ ತಾಲೂಕು ಮತ್ತು ತುಮಕೂರು ಜಿಲ್ಲೆಯಾದ್ಯಂತ ಸುಮಾರು 150-200 ಫಲಾನುಭವಿಗಳ ಹತ್ರ 50,000, 60,000, 70,000, 80,000, 1,00,000 ಗಂಗಾ ಕಲ್ಯಾಣ ಯೋಜನೆ ಮಾಡಿಸ್ಕೊಡ್ತೀನಿ, ಟ್ರ್ಯಾಕ್ಟರ್ ಮಾಡಿಸ್ಕೊಡ್ತೀನಿ, ಮತ್ತು ಮಹಿಳಾ ಸಂಘಗಳು ಲೋನ್ ಕೊಡಿಸ್ತೀನಿ, ಇನ್ನು ಅನೇಕ ಸಾಲ ಸೌಲಭ್ಯಗಳು ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಅಮಾಯಕ ಎಲ್ಲ ಅಮಾಯಕ ರೈತರಿಂದ ಹಣ ಪಡೆದು ಸುಮಾರು 1 ವರ್ಷ 1.5 ವರ್ಷಗಳಿಂದ ಸತಾಯಿಸ್ತಾ ಇದ್ದಾನೆ. ಈಗ ಈ ವ್ಯಕ್ತಿ ಯಾವುದೇ ರೀತಿ ಫಲಾನುಭವಿಗಳು ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ, ಅವ್ರ ಕೈಗೆ ಸಿಗ್ತಾ ಇಲ್ಲ. ಯಾರೋ ಇನ್ನೊಬ್ಬ ವ್ಯಕ್ತಿ, ಅನಾಮಧೇಯ ವ್ಯಕ್ತಿ, ನಾನು ಹಣ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ರೈತರು ನಂಬಿಸಿದ್ದಾನೆ, ಯಾವುದೇ ಅನುಕೂಲ ಆಗಿಲ್ಲ. ನಮ್ಮ ಸಮಾಜದ ಬಡ ರೈತರು ಏನು ಇವತ್ತು 1 ಎಕರೆ 2 ಎಕರೆ ಮಾಡ್ಕೊಂಡಿರ್ತಕ್ಕಂಥವ್ರು ಬೋರ್ ಹಾಕ್ಸ್ಕೊಳ್ಳೋಣ, ಮತ್ತು ಏನಾದರೂ ಒಂದು ಸಾಲ ಸೌಲಭ್ಯ ಸಿಕ್ಕರೆ ಅನುಕೂಲ ಪಡ್ಕೊಳ್ಳೋಣ, ಒಂದು ಕುರಿ ಲೋನು, ಇನ್ನೊಂದು ಲೋನು, ಸ್ತ್ರೀಶಕ್ತಿ ಸಂಘದ ಲೋನು ಸಿಕ್ಕರೆ ಸದುಪಯೋಗ ಪಡಿಸ್ಕೊಳ್ಳೋಣ, ಸಮಾಜದಲ್ಲಿ ನಾವು ಒಂದು ಸ್ಥಿತಿಗತಿಗೆ ಮುಂದಕ್ಕೆ ಬರೋಣ ಅನ್ನೋ ಸಂದರ್ಭನ ಅಮಾಯಕರಿಗೆ ಹೇಳಿ ಅಮಾಯಕರಿಗೆ ವಂಚಿಸಿ ಈ ವ್ಯಕ್ತಿ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಓಡಾಡ್ಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ ಈ ವ್ಯಕ್ತಿನ ತತ್ಕ್ಷಣ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಿದ್ದೀನಿ, ಈ ರೈತರು ಏನು ತುಮಕೂರು ಜಿಲ್ಲೆ ರೈತರಿಗೆ ಏನೇನು ಅನ್ಯಾಯ ಆಗಿದೆಯೋ ಅಂಥ ರೈತರಿಗೆ ತತ್ಕ್ಷಣ ಆ ವ್ಯಕ್ತಿಯನ್ನು ಬಂಧಿಸಿ ಸಂಪೂರ್ಣವಾಗಿ ಅವ್ರಿಗೇನು ರೈತರು ಕೊಡಿಸ್ಬೇಕು, ಯಾವ್ಯಾವ ವ್ಯಕ್ತಿಗೆ ಏನೇನು ಹಣ ಪಡೆದಿದ್ದಾರೋ, ಫೋನ್ಪೇ ಇರ್ಬೋದು, ಕ್ಯಾಶ್ ಇರ್ಬೋದು, ಅಥವಾ ಇನ್ನೊಂದು ಮತ್ತೊಂದು ಇರ್ಬೋದು, ಅವರಿಗೆ ತತ್ಕ್ಷಣ ತಮ್ಮ ಪೊಲೀಸ್ ಇಲಾಖೆಗೆ ನಾವು ಇವತ್ತು ದೂರು ಕೊಡ್ತಾ ಇದ್ದೀವಿ. ಎಸ್ ಪಿ ಸಾಹೇಬರಿಗೆ ಈ ಮುಖಾಂತರ ನಾವು ದೈವ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ಇನ್ನು ಸಾಲ ಸೌಲಭ್ಯ ದೊರೆಯಬಹುದು ಎಂಬ ಆಸೆಯಿಂದ ಹಲವು ಗ್ರಾಮಗಳ ರೈತರು ಗುರುಸ್ವಾಮಿಗೆ ಹಣ ಕೊಟ್ಟಿದ್ದಾರೆ, ಆದರೆ ಆತ ಯಾವುದೇ ಸಾಲ ಕೊಡಿಸದೆ ವಂಚಿಸಿದ್ದಾನೆ ಎಂದು ಎಸ್ಪಿಗೆ ಹೇಳಿದ್ರು. ಮಾತ್ರ 40,000 ದುಡ್ಡು ಇಸ್ಕೊಂಡ್ಬಿಟ್ಟಾರೆ, ಬೋರ್ ಹಾಕ್ಸ್ಕೊಂಡ್ಬಿಡ್ತೀವಿ ಅಂತ ಇಸ್ಕೊಂಡಾರು. 1.5 ವರ್ಷ ಏನು ಇದು ಮಾಡ್ತಾ ಇಲ್ಲ, ಫೋನನ್ನು ಎತ್ತುತ್ತಾ ಇಲ್ಲ, ಫೋನ್ ಮಾಡಿದೆ ಕೂಲಿ ಮಾಡ್ಕೊಂಬಂದು ತಗೊಂಬಂದ್ಬಿಟ್ರೆ ಕಂಡಾರ್ಥ ಬಡ್ಡಿ ಇಸ್ಕೊಂಬಂದು ಎಲ್ಲ ಕೊಟ್ಟು ಇದು ಮಾಡಿದ್ವಿ. ಮನವಿ ಸ್ವೀಕರಿಸಿದ ಎಸ್ಪಿ ರಾಹುಲ್ ಕುಮಾರ್ ಶಹಾಪುರ ವಾರ್ಡ್ ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಮಣ್ಣರಾಜು, ಅಮೋಕ್ ಟಿವಿ, ತುಮಕೂರು.